ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರದಿಂದ ಒಂದು ಮಹತ್ವದ ಅಧಿಸೂಚನೆ ಅಂದರೆ ಉದ್ಯೋಗದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿವಿಧ ಉದ್ಯೋಗವನ್ನು ಆರೋಗ್ಯ ಇಲಾಖೆಯಲ್ಲಿ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾಲಾಗಿರತಕ್ಕಂಥ ವಿವಿಧ ಉದ್ಯೋಗಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಬಿ ಎ ಎಮ್ ಎಮ್ ಎಸ್ ಸಿ ಸೊ ಈ ಯಾವೆಲ್ಲ ಉದ್ಯೋಗಗಳಿಗೆ ಸಹ ಯಾರ್ಯಾರು ಸ್ಟಡಿ ಮಾಡಿದ್ರು ಇವರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಮುನ್ನೂರಕ್ಕೂ ಹೆಚ್ಚು ಉದ್ಯೋಗಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದರೆ ಏನಿದೆ ಒಂದು ಪೇಪರಲ್ಲಿ ಮಾಹಿತಿ ಅಂತ ನೋಡೋದಾದರೆ ನೋಡಿ ಇಲ್ಲಿ ಹುದ್ದೆಯ ಹೆಸರು ಬಂದ್ಬಿಟ್ಟು ನಿಮಗೆ ಕೊಡ್ತಾ ಇರ್ತಾರೆ ವಿದ್ಯೆಯ ಪದನಾಮ ಮತ್ತು ವೇತನ ಶ್ರೇಣಿ ಎಷ್ಟಿದೆ ಅಂದರೆ ಹುದ್ದೆಯ ಹೆಸರು ಅದ್ರ ಜೊತೆಗೆ ವೇತನ ಶ್ರೇಣಿ ನಂತರ ಹುದ್ದೆಯಲ್ಲಿ ಕಾಲಗಿರ್ತಕ್ಕಂಥ ಸ್ಥಳೀಯದ ವೃಂದದಲ್ಲಿ ಎಷ್ಟು ಹುದ್ದೆ ಇದೆ ಮತ್ತು ಮಿಕ್ಕಳಿದ ವೃಂದದಲ್ಲಿ ಎಷ್ಟು ಹುದ್ದೆ ಇದೆ ಒಟ್ಟು ಎಷ್ಟು ಹುದ್ದೆ ಇದೆ ನಿಮ್ಮ ಹುದ್ದೆ ವಿದ್ಯೆ ಆ ಒಂದು ಹುದ್ದೆಗೆ ವಿದ್ಯಾರ್ಹತೆ ಏನಿರಬೇಕು ಮತ್ತು ಆಯ್ಕೆ ವಿಧಾನ ಹೇಗಿರುತ್ತದೆ ಅಂತಕ್ಕಂಥ ಫುಲ್ ಡೀಟೇಲ್ಸನ್ನು ಪ್ರತಿಯೊಂದು ಕಾಲಮಲ್ಲಿ ಮತ್ತು ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಈ ಎಲ್ಲ ಉದ್ಯೋಗಗಳಿಗೆ ನೀವು ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ಪ್ರಾರಂಭದ ದಿನಾಂಕ ನೋಡಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತದೆ ಮತ್ತು ಆನ್ಲೈನ್ನಲ್ಲಿ ಸಲ್ಲಿಕೆಯ ಕೊನೆ ದಿನಾಂಕ ನೀವು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ದಿನಾಂಕವಾಗಿದೆ ನೋಡಿ ಇದೇ ತಿಂಗಳು ಇಪ್ಪತ್ತೊಂಬತ್ತರಿಂದ ಆರಂಭವಾಗುತ್ತದೆ ನೆಕ್ಸ್ಟ್ ಮಂತ್ ಇಪ್ಪತ್ತ ಎಂಟರಲ್ಲಿ ಇದೆ ನೀವು ಅರ್ಜಿಯನ್ನು ಕಟ್ಟಲು ಅಂದರೆ ಶುಲ್ಕವನ್ನು ಕಟ್ಟಲು ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ನೀವು ಈ ಒಂದು ಹುದ್ದೆಗೆ ಒಂದು ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗವಾಗಿದ್ದರೆ ನೋಡಿ ಸಾಮಾನ್ಯ ವರ್ಗವಾಗಿದ್ದರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಇದೆ ನೀವು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿದ್ದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೆಂಟು ವರ್ಷ ಇದೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಆಗಿದ್ದರೆ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಕೊನೆಯ ನಿಮಗೆ ನಲವತ್ತು ವರ್ಷ ತನಕ ಇಲ್ಲಿ ವಯೋಮಿತಿ ಸಡಿಲಿಕೆ ಇದೆ ಇಲ್ಲಿ ಮುಖ್ಯ ಮಾಹಿತಿ ಏನಿದೆ ಅಂತ ಗಮನಿಸಿ ಕನ್ನಡ ಭಾಷೆ ಜ್ಞಾನ ಅಂತ ಕೊಟ್ಟಿದ್ದಾರೆ ಅಂದರೆ ಸದರಿ ಅಧಿಸೂಚನೆಯಲ್ಲಿನ ಎಲ್ಲ ಉದ್ಯೋಗಗಳಿಗೆ ಕರ್ನಾಟಕ ನಾಗರಿಕ ಸೇವಾ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮದ ಪ್ರಕಾರ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ನೋಡಿ ಕನ್ನಡ ಭಾಷೆ ನಿಮಗೆ ಅರ್ಹತೆ ಹೊಂದಿರಲೇಬೇಕಾಗತ್ತೆ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ಕನ್ನಡವನ್ನು ಓದಿರಲೇಬೇಕು ಇಲ್ಲ ನೀ ನೇಮಕಾತಿಯ ಪೂರ್ವದಲ್ಲಿಯೇ ಅಭ್ಯರ್ಥಿಗಳು ಇಲಾಖೆ ವತಿಯಿಂದ ನಡೆಸುವ ಕನ್ನಡ ಭಾಷಾ ಜ್ಞಾನದ ಪರೀಕ್ಷೆಯಲ್ಲಿ ಒಂದು ಅವಕಾಶದಲ್ಲಿ ಉತ್ತೀರ್ಣರಾಗಬೇಕು ಇಲ್ಲದಿದ್ದರೆ ಅಂತಹ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆಯಾಗಿರುವುದಿಲ್ಲ ನೋಡಿ ನೀವು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಅಂದರೆ ಕನ್ನಡ ಭಾಷೆಯನ್ನು ಒಂದು ಅಥವಾ ಎರಡನೇ ಸಬ್ಜೆಕ್ಟಾಗಿ ಓದಿರಬೇಕು ಒಂದು ವೇಳೆ ನೀವು ಓದಿಲ್ಲ ಅಂತ ಅಂದರೆ ಸೊ ಇಲ್ಲೇ ಇದೇ ಇಲಾಖೆಯಿಂದ ನಡೆಸಿರ್ತಕ್ಕಂತಹ ಕನ್ನಡ ಭಾಷಾ ಜ್ಞಾನದ ಪರೀಕ್ಷೆಯಲ್ಲಿ ಮೊದಲ ಅಟೆಂಪ್ಟಲ್ಲೇ ನೀವು ಪಾಸಾಗಿರಬೇಕು ಸೊ ಆವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಎಸ್ ಎಸ್ ಎಲ್ ಸಿ ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಿಂತ ಮೇಲ್ಪಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಗೆ ಅಥವಾ ದ್ವಿತೀಯ ಭಾಷೆಗೆ ಅಥವಾ ಐಚ್ಛಿಕ ವಿಷಯವಾಗಿ ಪತ್ರಿಕೆಯ ವಿಷಲ್ಲೊಂದು ಒಂದು ಒಂದಾಗಿರಬಾರದು ಎಂಬತಕ್ಕಂಥ ಮಾಹಿತಿ ಕೂಡ ಇಲ್ಲಿ ನೀಡಲಾಗಿದೆ ಸೊ ಅಥವಾ ತೃತೀಯ ಭಾಷೆ ಈ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದರಿಂದ ವಿನಾಯಿತಿ ಹೊಂದಿದ್ದಾರೆ ನೋಡಿ ಇವೆಲ್ಲ ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ವಿವಿಧ ಅರೆ ವೈದ್ಯಕೀಯ ಹುದ್ದೆಗಳ ಬ್ಯಾಕ್ಲಾಗ್ ಹಾಗೂ ಖಾಲಿ ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಸೈಕಾಲಜಿ ಅಂತ ಬಂದರೆ ಸೊ ಕಲ್ಯಾಣ ಕರ್ನಾಟಕ ಅಂದರೆ ಈ ಥರ ಎರಡು ಹುದ್ದೆ ಇದೆ ಸೊ ಹಿಂಗೆ ಈ ತರಹದ ಉದ್ಯೋಗಗಳ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಸಬ್ ವೈಸ್ ಆಗಿ ಸೊ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಓಕೆ ಸೊ ಏನು ಏನು ಹೆಚ್ಚಿನ ಮಾಹಿತಿಗಾಗಿ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿರ್ತಕ್ಕಂಥ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್